ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯ ಶರಣ ಬಂಧುಗಳೇ, ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಹಿರಿಯ ಅನುಭಾವಿಗಳಾದ ಶರಣೆ ವಾಗ್ದೇವಿ ತಾಯಿಯವರು, ನಮ್ಮ ಶರಣರು ಎಲ್ಲಿಯೂ ವೇದ ಪುರಾಣ ಶಾಸ್ತ್ರಗಳನ್ನು ಓದಲು ಅಥವಾ ನಂಬಲು ಹೇಳಲಿಲ್ಲ, ಅವರು ಲಿಂಗ ಪ್ರಜ್ಞೆಯನ್ನು ಕೊಟ್ಟವರು ಎನ್ನುತ್ತಾ ಮುಂದುವರೆದು ಅನುಭವ ಮಂಟಪದ ಸೂತ್ರಗಳ ಕುರಿತು ಮಾತನಾಡುತ್ತಾ, ನಮಗೆ ಶರಣ ತತ್ವ ತಿಳಿಯಬೇಕಾದರೆ ನಾವು ನಿತ್ಯ ಲಿಂಗಾರ್ಚನೆ, ಸತ್ಯ ಶುದ್ಧ ಕಾಯಕ, ಭಕ್ತಿ ದಾಸೋಹ, ಪ್ರಸಾದ ಸಂತೃಪ್ತಿ ಇವುಗಳನ್ನು ಮಾಡಬೇಕು ಎಂದು ತಿಳಿಸಿ ನಮಗೆ ಮತ್ತಷ್ಟು ಮಾಹಿತಿಗಳನ್ನು ಕೊಡುತ್ತಿದ್ದಾರೆ. ಬನ್ನಿ ಆಲಿಸೋಣ. ವೇದವನ್ನು ಕೇಳಿ ವೇದದ ಮರ್ಮ ನಡೆದ ಫಲ ದಾಸೋಹವಯ್ಯ. ವೇದ ಓದ್ರಿ, ಶಾಸ್ತ್ರ ಓದ್ರಿ, ಪುರಾಣ ಕೇಳ್ರಿ, ಶಾಸ್ತ್ರ ಕೇಳ್ರಿ, ಪುರಾಣ ಓದ್ರಿ, ಆಗಮ ನೋಡ್ರಿ ಅಂತ ಹೇಳಿದ್ರಿ ಶರಣರು. ಆದ್ರೆ ಅದು ಓದಿರ್ಲಿಲ್ವ? ಬಸವಣ್ಣ ಎಲ್ಲ ಓದಿದ್ರು, ಅದರೊಳಗೆ ಏನೈತೆ ಅಂತ ತಿಳ್ಕೊಂಡ್ರು, ಅದು ಏನೇನು ಹೇಳ್ತೈತೆ ಅಂತ ತಿಳ್ಕೊಂಡ್ರು, ಅದೆಲ್ಲ ಏನ್ ಹೇಳತೈತೆ ಅದೆಲ್ಲ ಹೇಳಿದ್ದು ಮನಸ್ಸು ಪ್ರಜ್ಞೆ ಹೇಳಿದ್ದು. ನಾನಾ ಪ್ರಜ್ಞೆನೇ ನೋಡಬಾರದು ಅಂತ ನೋಡಕ್ ಕಲ್ಸಿದ್ರು ಲಿಂಗ ಪ್ರಜ್ಞೆ. ಅದಕ್ಕೆ ಬಹಳ ಸ್ಪಷ್ಟವಾಗಿ ಶರಣರ ಅನುಭವ ಮಂಟಪ, ಅನುಭವ ಮಂಟಪಕ್ಕೆ ನಾಲ್ಕು ಸೂತ್ರ, ತಾತ್ವಿಕ ಒಂದು ನೆಲಹಾಸು. ತಾತ್ವಿಕ ನೆಲಹಾಸಿನಲ್ಲಿ ಜೀವ, ಜಗತ್ತು, ಈಶ ಅಥವಾ ಸೃಷ್ಟಿ ಅಂತ ಹೇಳ್ಕೊಳ್ರಿ, ಜೀವ ಸಮಸ್ತ ಸೃಷ್ಟಿ ಅಥವಾ ಏನೋ ಅದರ ಹಿಂದೆ ಇರತಕ್ಕಂತ, ಯಾವಾಗ್ಲೂ ಇರತಕ್ಕಂತ, ತಾನೇ ತಾನಾಗಿರತಕ್ಕಂತ ಪರಶಿವ ತತ್ವ ಒಡೆಯ. ಅದು ಇದು ಮೂರು ತಾತ್ವಿಕ ಸಿದ್ಧಾಂತ. ಈ ತಾತ್ವಿಕ ನೆಲಗಟ್ಟಿನ ಮೇಲೆ ಈ ತತ್ವ ನಿನಗೆ ತಿಳಿಬೇಕಾದ್ರೆ ನಿತ್ಯಲಿಂಗಾರ್ಚನೆ, ಸತ್ಯಶುದ್ಧ ಕಾಯಕ, ಭಕ್ತಿ ದಾಸೋಹ, ಪ್ರಸಾದ ಸಂತೃಪ್ತಿ ಇದು ನಾಲ್ಕು ಕಂಬ. ಮನೆ ಕಟ್ಟಕ್ ಹೋಗ್ತಿರಲ್ಲ, ಒಂದ್ ಮಂಟಪ ಕಟ್ಟಿವಿ ಅಂದ್ರೆ ಇದೊಂದ್ ಮಂಟಪ. ಈ ಮಂಟಪಕ್ಕೆ ಈ ತಗಡ ಹಾಕಿರೋದ್ರಿಂದ ಬಾಳ ಕಂಬ ನೆಲೆ ಸರ್, ಹೌದಲ್ಲ? ತಗಡ ಇದಕ್ಕೆ ಏನಂತಾರ, ಶೀಟ್ ಅಂತಾರಲ್ಲ. ಆದ್ರೆ ನಿಮ್ಮದೊಂದು ಸುಂದರವಾದ ಮಂಟಪ ಇದೆ. ಆ ಮಂಟಪ ಏನಂದ್ರೆ ವಿಶ್ವ ಮಂಟಪ, ಶರಣರದವ್ರದು ವಿಶ್ವ ಮಂಟಪ. ಆ ವಿಶ್ವ ಮಂಟಪಕ್ಕ ಜೀವಿ ನೋಡಕ್ ಹೊಂಟಾನ. ಆ ಮಂಟಪ ರೂಪುಗೊಳ್ಳಬೇಕಾದ್ರ ಅದರ ಒಂದು ಆಧಾರ ಏನಿರಬೇಕಂದ್ರೆ ತಾತ್ವಿಕ ಫೌಂಡೇಶನ್ ಇರಬೇಕು. ನಾನು ಜೀವ, ಈ ಸೃಷ್ಟಿ ನೋಡ್ತಾ ಇದ್ದೀನಿ, ನನಗೂ ಈ ವ್ಯಷ್ಟಿಗೂ ಸೃಷ್ಟಿಗೂ ಏನು ಸಂಬಂಧ ಇದೆ, ಇದನ್ನು ನಡೆಸುತ್ತಿರುವ ಯಾರು, ಇದರ ಹಿಂದೆ ಏನಿತ್ತು, ಹೇಗಿತ್ತು ಅನ್ನೋದರ ಚಿಂತನೆಯಿಂದ ಪ್ರಾರಂಭ ಆಯಿತು ಅನುಭವ. ಮೂಲ ಇರುವಿಕೆಯ ಕಡೆಗೆ ನೋಡುವುದನ್ನು ಕಲಿಸಿದವರು ಶರಣರು. ಆಗೋದರ ಕಡೆಗೆ ಅಲ್ಲ, ಏನೆಲ್ಲ ಆಗೋಗಿದೆ ನೋಡು, ಇದೆಲ್ಲ ಆಗಿರೋದಕ್ಕ ಕಾರಣ ಏನು ನೋಡು, ಅದು ಇರ್ತದ. ಅದು ಯಾವಾಗ ನಿನಗೆ ಅನುಭೂತಿಗೆ ಬರುತ್ತೋ, ನಿನಗೆ ಹೊಳಿತೈತೋ, ಆಗ ನಿನಗೆ ಮಾತಾಡಕ ಬರಲ್ಲ, ಏನೂ ಏನಲ್ಲದೆ ಇರ್ತೇನು. ಅದನ್ನು ಹೇಳಿದ್ರು, ಹಿಂಗಿಂಗ ಐತೆ, ಹಿಂಗೆ ಐತೆ ಅಂತ ಹೇಳಕ ಬರಲ್ಲ, ಅದಕ್ಕೆ ನಾನು ಹೆಂಗಿದ್ದೀನಿ, ಏನೂ ಏನಲ್ಲದೆ ಇರ್ತೇನೆ. ಎಲ್ಲಿಗೆ ನಮ್ಮನ್ನು ಕರ್ಕೊಂಡ್ಬೋದು? ಅನುಭವ ಮಂಟಪ ಅಂದ್ರೆ ತಾತ್ವಿಕ ನೆಲಗಟ್ಟಿನ ಮೇಲೆ ಸತ್ಯಶುದ್ಧ ಕಾಯಕ, ನಿತ್ಯಲಿಂಗಾರ್ಚನೆ, ಭಕ್ತಿ ದಾಸೋಹ, ಪ್ರಸಾದ ಸಂತೃಪ್ತಿಯನ್ನು ನಾಲ್ಕು ಕಂಬದ ಆಶ್ರಯದ ಮೇಲೆ ಆಧ್ಯಾತ್ಮ ಮಿಸ್ಟಿಸಿಸಂ ತನ್ನ ತಾನರಿದು ತನ್ನಂತೆ ಎಲ್ಲರನ್ನು ತಿಳಿಯುವ ಛತ್ತನ್ನು ಹಾಕೋ, ಅದರ ಮೇಲೆ ಅನುಭವದ ಕಳಸ ತಾನೇ ಹೊರಿತೈತಿ, ತಾನೇ ಉಳಿತೈತೆ, ತಾನೇ ಇರ್ತೈತಿ. ಅದಕ್ಕೆ ಗುಡಿ ಕಟ್ಟಕ್ ಹೋಗ್ಬ್ಯಾಡ್ರಿ, ಕಳಸ ಎಡಕ್ ಹೋಗ್ಬ್ಯಾಡ್ರಿ, ತೇರ್ ಎಳೆಯಕ್ ಹೋಗ್ಬ್ಯಾಡ್ರಿ. ನೀವು ತೇರ್ ಎಳೆದ್ಕ
ತಕ್ಷಣ ಗುರುನಾನಕ ಬಾಯಿ ಬಂದಾಯ್ತಂತೆ, ಎಂತಕ್ಕಾಗ್ಲಿಲ್ಲ. ಅದನ್ನ ಶರಣರು ನೋಡ್ಕೋ ಕೇಳು, ತಮ್ಮ ಕೇಳದ ಕಿವುಡ, ತಮ್ಮ ಮಾತಾಡದ ಮೂಕ. ನಾವು ಮಾತಾಡ್ಕೋಬೇಕಂತೆ, ನಾವು ಮಾತಾಡೋದ್ರೆ ಏನ್ ಕಮ್ಮಿ ಇಲ್ಲ, ಒಬ್ರಿಗೊಬ್ರು ಮೀರಿಸ್ತೀವಿ. ಆದ್ರೆ ನಮ್ಮೊಳಗ ನಾವು ಮಾತಾಡ್ಕೊಳ್ಬೇಕು. ಅದನ್ನ ಮಹಾದೇವಿ ಅಕ್ಕ ಬಹಳ ಅದ್ಭುತವಾಗಿ ಮಾತಾಡಿಕೊಂಡವರು. ಶರಣೀಯರಲ್ಲೇ ತಮ್ಮೊಳಗ ತಾನು ಮಾತಾಡಿಕೊಂಡಿದ್ದು ಅಕ್ಕನಷ್ಟು ಬಹುಶಃ ಯಾರಿಲ್ಲ. ಅದಕ್ಕೆ ತಾಯಿ, ನಿನ್ನೊಡನೆ ತೋರಿ ಸಂಭಾಷಣೆ ನಿರ್ದನಯ್ಯ ಅಂತಾರ. ಕಣ್ಣುಗಳ ನೋಟ, ಹೃದಯದ ಜ್ಞಾನ, ಮನದಲ್ಲಿ ಮಾತಾಡುತ್ತಿದ್ದನಯ್ಯ. ಜೇನು ಮಳೆಗಳ ಕರೆದು ಅಮೃತ ಕಳೆಗಳು ಸುರಿದು ರಸ ಸಾಗರದೊಳಗೆ ಓಡಾಡ್ತಿರ್ತೀನಯ್ಯ. ಯಾವತ್ತಾರು ಈ ಅನುಭವ ನಮಗಾಗಿದೆಯಾ? ನಿಜವಾಗಿ ನಾವ್ಯಾರು ಅನುಭವಗಳಾಗಿಲ್ಲ. ಆದರೆ ಒಂದು ಬಹಳ ಸಂತೋಷ ಅಂದ್ರೆ, ಇಂಥ ಅನುಭವ ಸಾಹಿತ್ಯಕ್ಕೆ ನಾವು ಅಧಿಪತಿಗಳ ದೇವಲ್ಲ, ನಮ್ಮಷ್ಟು ದೊಡ್ಡ ಶ್ರೀಮಂತರು ಯಾರ್ಯಾರು ಇಲ್ಲ ಜಗತ್ತಿನ. ಅನುಭವ ಸಾಹಿತ್ಯದ ಎದುರು ಯಾವ ಮಠ, ಯಾವ ಪೀಠ, ಯಾವ ದೇಶ, ಯಾವ ಕೋಶ, ಯಾವ ಅಧಿಕಾರ, ಎಲ್ಲ ಮಣ್ಣು ಪುನಃಸಮ. ಎಂತೂ ಅನುಭವ ಈ ದೇಹ ಮಂಟಪ, ಸಸ್ಥಿರ ಸುಮನ ಮಂಟಪದ ಒಳಗೆ. ಅಲ್ಲಿ ಪ್ರಮಾಣ ಹೇಳ್ತಾರೆ, ಸ್ವಸ್ಥಿರ ಸುಮನ ಮಂಟಪದ ಒಳಗೆ ನಿನ್ನನ್ನು ನೀನು ಅನುಭವಿಸಬಾರ್ದ, ನಿನ್ನನ್ನು ಅನುಭವದ ಬೆಳಗಿನಲ್ಲಿ ಅಡಗಿಸ್ಕೊಂಡು ಬಿಡಬಾರ್ದ. ಈ ಸೂತ್ರ ಇದು ಸಂಕಟಗಳಲ್ಲಿ ಹೇಗೆ ಸಹಕಾರಿ ಆಯ್ತು ಅಂದ್ರೆ, 11ನೇ ಶತಮಾನದಲ್ಲಿ ಏನೂ ಕೊಡ್ಲಿಲ್ಲ. ಬಸವಣ್ಣ ಏನೂ ಕೊಡ್ತೀನಿ ಬರ್ರಿ ಅಂತ ಕರೀಲಿಲ್ಲ. ಸ್ಥಾನ ಮಾನ ಅಧಿಕಾರ ಹೆಸರು ಕುರ್ಚಿ ಪರ್ಚಿ ಇಲ್ಲ. ಯಾರ್ಯಾರೋ ಎಲ್ಲೆಲ್ಲಿಂದ ಬಂದ್ರು, ಬಂದವರು ಏನು ಮಾಡಿದ್ರು, ಮಹಾದೇವ ಭೋಪಾಲನಿಂದ ಹಿಡಿದು ಮಡಿವಾಳ ಮಾಚಿ ತಂದೆಯಿಂದ ಹಿಡಿದು ಅಗ್ಗವಣಿ ಹಂಪಣ್ಣನವರನ್ನು ಹಿಡಿದು ಎಲ್ಲ ರೀತಿಯ ಕಾಯಕದವರು ಎಲ್ಲರೂ ಬಂದ್ರು. ಎಲ್ಲರಿಗೂ ಒಂದೇ ತುಡಿತ ಇದ್ದಿದ್ದು ಸತ್ಯ ಏನು ಅನ್ನೋ ತಿಳಿಬೇಕು ಅಂತ. ನಮ್ದು ಹಂಗಲ್ಲ, ನಮ್ಮ ಗುರ್ತಿಸ್ತಾರೋ ಇಲ್ಲೋ ನೋಡಬೇಕು ಅಂತ ಬರಲ್ಲ. ನಮ್ಮ ಪರಿಸ್ಥಿತಿ ಆ ಮಟ್ಟಕ್ಕೆ ಇಳಿದು ಬಿಟ್ಟಿದ್ದೀವಿ, ನಮ್ಮ ಗುರ್ತು ನಮಗೇ ಇರಲಿಲ್ಲ. ಅರ್ಥ ಆಗತ್ತಲ್ಲ ಶರಣರ ಸಿದ್ಧಾಂತ. ನಿಮ್ಮ ಗುರ್ತು ನಾವು ಮಾಡ್ಕೊಂಡಿದ್ರೆ, ನಮ್ಮ ಗುರ್ತು ನಾವು ಮಾಡ್ಕೋಬೇಕು, ನಾನೇನು ನಾನು ತಿಳ್ಕೋಬೇಕು ಅಂತ ಬಂದವರು ನೀ ಯಾಕೆ ಬಂದಿ ಅಂತ ಅವ್ರು ಕೇಳಲಿಲ್ಲ, ಯಾವಾಗ ಹೋಗಿ ಅಂತ ಯಾರು ಹೇಳಲಿಲ್ಲ, ನಾನು ಈಗ ಬಂದೀನಿ ಹಿಂಗ ಇರ್ತೀನಿ ಅಂತ ಅವರು ಕೇಳಲಿಲ್ಲ. ಬಂದ್ರು ಇದ್ರು ಇದ್ದು 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 ಇರೋದೇನು ತಿಳ್ಕೊಂಡು ಆನಂದ ಪಟ್ಟರು. ಏನು ಆನಂದ ಪಟ್ಟರು? ಅನುಭವವನ್ನು ಜಗತ್ತಿಗೆ ಧಾರೆ ಹಿಡಿದು ಹೋದ್ರು ಅವೇ ವಚನಗಳು. ಎಂತ ಸುಂದರ ಸಂಘಟನೆ! ಸಂಘಟನೆಗೆ ಸತ್ಯವಾದದ್ದು ಏನಂದ್ರೆ, ತನು ಮನ ಭಾವ ಒಂದೇ ಎಲ್ಲರಿಗೂ. ಅಲ್ಲಿ ಹೆಣ್ಣಿಲ್ಲ, ಗಂಡಿಲ್ಲ, ಸ್ವಾಮಿ ಇಲ್ಲ, ಸನ್ಯಾಸಿ ಇಲ್ಲ, ಗೃಹಸ್ಥ ಇಲ್ಲ, ಲೌಕಿಕ ಇಲ್ಲ, ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಪಂಗಡ ಇಲ್ಲ, ವರ್ಗ ಇಲ್ಲ, ವರ್ಣ ಇಲ್ಲ, ಏನೂ ಇಲ್ಲ. ಏನು ಹೊರಗ ಮಾಡಿಕೊಂಡು ಹುಚ್ಚರಗತ್ತೆ, ಬುದ್ಧಿಗೆಟ್ಟು ಲಜ್ಜೆಗೆಟ್ಟು ಇದೆಲ್ಲ ಅಲ್ಲ ಅಂತ ಹೇಳೋದು. ಏನು ಸತ್ಯ ಇದೆ ಅನ್ನೋದನ್ನ ಅನುಭವಿಸ್ಲಿಕ್ಕೆ ಆ ಅನುಭವದ ಬೆಳಕಿನಲ್ಲಿ ಏನು ಮಾತು ಎರಿತಿದ್ವು, ಅವರ ಕಾಯಕ ಏನು ಮಾಡ್ತಿದ್ರು, ಆ ಕಾಯಕದ ಪ್ರತಿ ವಸ್ತು ಸಹಿತ ಸತ್ಯದ ಇರುವಿಕೆಯನ್ನು ಸಾರುವ ಸದ್ವಸ್ತುವಾಗಿ ಕಾಣ್ತಾ ಇತ್ತು ಅವರಿಗೆ. ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮ ಮುಂದುವರಿಯುತ್ತದೆ. ಅದಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ.
ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಹಿರಿಯ ಅನುಭಾವಿಗಳಾದ ಶರಣೆ ವಾಗ್ದೇವಿ ತಾಯಿಯವರು ಗಡಿಗೆಯ ಅಥವಾ ಮಡಿಕೆಯ ಉದಾಹರಣೆಯೊಂದಿಗೆ ಶರಣರ ಪರಿಕಲ್ಪನೆಯಲ್ಲಿ ಬಯಲು ಎಂದರೆ ಏನು ಎನ್ನುವುದರ ಬಗ್ಗೆ ಮಾತನಾಡುತ್ತಾ ವಚನಗಳು ನಮ್ಮ ಶರಣರ ಅನುಭವದ ಮಾತುಗಳು ಶರಣರ ದೃಷ್ಟಿಯಲ್ಲಿ ಈ ಜೀವನವೇ ಒಂದು ದಿವ್ಯ ವೇದಿಕೆ ಎನ್ನುತ್ತಾ ತಮ್ಮ ಚಿಂತನೆಯನ್ನು ಮುಂದುವರಿಸುತ್ತಿದ್ದಾರೆ ಬನ್ನಿ ವೀಕ್ಷಿಸೋಣ ಒಂದು ಕುಂಭ ನೋಡಿದ್ರೆ ಗಡಿಗೆ ಮಾಡೋ ತಾಯಿ ಆ ಗಡಿಗೆ ನೋಡಿದ್ರೆ ಎಷ್ಟು ಸಾರಿ ಗಡಿಗೆ ನೋಡಿಲ್ಲ ಎಷ್ಟು ಗಡಿಗೆ ಹೊಡೆದಿಲ್ಲ ನಾವು ಮುಂದಿನ ತನಕ ಈಗಲೂ ಗಡಿಗೆ ಹೊಡೆಯೋದೇ ಒಂದು ದೊಡ್ಡ ಸಾಹಸ ಅನ್ನೋ ಆಟ ಆಡಿಸೋರು ಹುಚ್ಚಿರ ಆದ್ರೆ ಗಡಿಗೆ ಮಾಡುವಾಗಲೇ ಆ ತಾಯಿ ಹೇಳ್ತಾವ ಒಳಗು ಬಯಲು ನಮ್ಗೆ ಹೊಡೆಯೋದೇ ಇಲ್ಲ ನಮ್ಮೊಳಗೂ ಬಯಲು ಹೊರಗೂ ಬಯಲು ಹಸಿ ಇದ್ದಾಗ ಹದ ಇದ್ದಾಗ ಗಡಿಗೆ ಮಾಡಬೇಕು ಗಡಿಗೆ ಮಾಡಿದ ಮೇಲೆ ಅದು ಒಡಿಬಾರದ್ರೆ ಸುಟ್ಟು ಬಿಡಬೇಕು ನುಡಿಯೆಲ್ಲ ಎಂಥ ಮಾತು ಚಂದ್ರದು ನುಡಿಯೆಲ್ಲ ಶಿವಾಗಮ ಆಗಮ ಪುಸ್ತಕದ ಮಾತಲ್ಲ ಗ್ರಂಥ ಪ್ರಾಮಾಣ್ಯವನ್ನ ವಚನಗಳು ಅನುಭವ ಪ್ರಾಮಾಣ್ಯ ಅನುಭಾವದ ಬೆಳಕನ್ನು ತುಂಬಿಕೊಂಡಿದೆ ನನಗೆ ಹೀಗೆ ಅನಿಸಿದೆ ಅಂತ ಹೇಳ್ತಿದ್ದಾರೆ ಹೊರತು ಹೇರೋದಿಲ್ಲ ಇದು ಹಿಂಗ ಅಂತ ನಿನಗೆ ತಿಳಿದಂತ ತಿಳಿ ನನಗೆ ಹಿಂಗ ಅನಿಸೈತೆ ಇದು ನನ್ನ ಅನುಭವ ಯಾವುದೋ ಒಂದು ಇರುವುದನ್ನು ಹಿಡ್ಕೊಂಡು ನನಗೆ ಹಿಂಗ ಅನಿಸಿದೆ ನೀನು ತಿಳಿ ನಿಮ್ಮ ನೀನು ತಿಳ್ಕೋತಾಗು ನಿಮ್ಗೇನು ಅನಿಸುತ್ತೆ ನೀನು ಹೇಳು ಹೀಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನ ಬಂದ ಶರಣರಿಗೆಲ್ಲ 12ನೇ ಶತಮಾನದ ಕೊಟ್ಟಿರಂದ್ರೆ ಎಲ್ಲ ತಾಯಂದ್ರು ಎಲ್ಲೆಂದ್ರು ಯಾವ ಕಾಯಕ ಮಾಡ್ತಿದ್ರು ಅನುಭವದ ವಚನವನ್ನು ಜಗತ್ತಿಗೆ ಕೊಟ್ಟರು ಯಾಕಂದ್ರೆ ಅದು ಅನುಭವಿಸಿ ಅನುಭವಿಸ್ಲಿಕ್ಕೆ ಬೇಕಾದ ಒಂದು ಮೂಲ ಅಸ್ತಿತ್ವದ ಇರುವಿಕೆಯನ್ನು ಅನುಭೂತಿ ಮಾಡಿಕೊಂಡು ಅದನ್ನು ಸಂತೋಷದಿಂದ ಕಂಡು ಉಂಡವರು ಅಂತಾರೆ ಕಂಡು ಉಂಡವರು ಕಂಡೊಂದಿದ್ದು ಮಸ್ತ್ ಬರೀ ಕಂಡಿದ್ದು ಕಂಡಿದ್ದೆಲ್ಲ ಸುಸ್ತ್ ಕಂಡಿದ್ದೆಲ್ಲ ಕೂಡ ಹಾಕೋತೀನಂದ್ರೆ ಏನಾಕ್ತೀರಿ ಕಂಡಿದ್ದೆಲ್ಲ ಕಂಡಿದ್ದರ ಹಿಂದೆ ಇರತಕ್ಕಂತ ಚೈತನ್ಯದ ಪ್ರಜ್ಞೆ ಇಟ್ಕೊಂಡು ಅದರ ಆನಂದವನ್ನು ಅನುಭವಿಸುವ ಜೀವನ ಕಲೆ ಅದು ಜೀವನಕ್ಕೆ ಬೇಕಾದ ಪರಮ ಸೂತ್ರ ಎಲ್ಲರಿಗೂ ಇದು ಸಾಧ್ಯ ಅಂತ ಹೇಳಿದ್ರಿಂದ ಅಂದಿನ ಕಾಲದಲ್ಲಿ ಬಹಳ ಅದ್ಭುತವಾದ ಎಂದೆಂದು ಜಗತ್ತಿನ ಇತಿಹಾಸದಲ್ಲಿ ಇಂಥ ಒಂದು ಅನುಭವಿಗಳ ಒಕ್ಕೂಟವನ್ನು ಎಲ್ಲೂ ಕಂಡಿರಲಿಲ್ಲ 770 ಜನ ಅಮರ ಗಣಗಳು 196,000 ಜನ ಧರ್ಮ ಪ್ರಚಾರಕರು ಸತ್ಯ ಪ್ರಚಾರಕರು ಆದರೆ ಆ ಸತ್ಯ ಪ್ರಚಾರಕರು ಇಂದಿನ ಕೊರತೆ ನಮ್ಮನ್ನು ತಿಳಿದಿದ್ದೇ ಸರಿ ಅದನ್ನ ಹೇಳೋರೇ ನಾವು ನಾನು ಹೇಳಿದ್ದೆ ಸರಿ ಅಂತ ಅದನ್ನ ನೀವು ನಂಬಬೇಕು ಒಪ್ಪಬೇಕು ನಮ್ಗೆ ಅನಿಸಿದ್ದದು ಅಂತ ಅನ್ನೋದಲ್ಲ ಅವರಿಗೂ ಎಲ್ಲರಿಗೂ ಕೇಳಿದವರು ಎಲ್ಲರಿಗೂ ಅನುಭವಿಸಿದ ಎಲ್ಲರಿಗೂ ಅದನ್ನು ನಾನು ಅನುಭವಿಸ್ಬೇಕು ಅನ್ನೋ ಸ್ಫೂರ್ತಿ ಅಭಿಪ್ಸಿ ಹುಟ್ಟತಕ್ಕಂಥ ಅನುಭವ ಸಾಹಿತ್ಯವನ್ನು ಎಲ್ಲರೂ ಕೊಡಲಿಕ್ಕೆ ಸಾಧ್ಯ ಆಗಿದ್ದು ಮೂಲಭೂತ ಇರುವಿಕೆಯನ್ನು ಮೂಲ ಇರುವಿಕೆಯನ್ನು ಅನುಭವಿಸ್ಲಿಕ್ಕೆ ಕಾರಣೀಭೂತವಾದ ಅನುಭವ ಮಂಟಪ ಅದರ ನಾಲ್ಕು ಅಂಗ ತನು ಶುದ್ಧವಾಗ್ಬೇಕು ಮನಶುದ್ಧವಾಗ್ಬೇಕು ಭಾವ ಶುದ್ಧವಾಗ್ಬೇಕು ಬದುಕು ಶುದ್ಧ ಆಗುತ್ತೆ ಅನ್ನೋದಕ್ಕೆ ಅಲ್ಲಿ ಸತ್ಯ ನಿತ್ಯ ಲಿಂಗಾರ್ಚನೆ ನಾನು ಲಿಂಗದ ಒಂದು ಚೈತನ್ಯ ದಿಸ್ ಲೈಫ್ ಇಸ್ ಡಿವೈನ್ ಶಾರ್ಟ್ ಫಾರ್ಮ್ ನನ್ನ ಜೀವನ ಅಂದ್ರೇನು ಶರಣರ ದೃಷ್ಟಿಯಲ್ಲಿ ಜೀವನ ಅಂದ್ರೆ ದಟ್ ಈಸ್ ಡಿವೈನ್ ಶಾರ್ಟ್ ಫಾರ್ಮ್ ಜೀವನವೇ ದಿವ್ಯ ವೇದಿಕೆ ದಿವ್ಯತ್ವವನ್ನ ಅನುಭವಿಸ್ಲಿಕ್ಕೆ ಸಿಕ್ಕಿರತಕ್ಕಂತ ಒಂದು ಮಹಾನ ವೇದಿಕೆ ಲಿಂಗ ಲೀಲಾ ವಿಲಾಸ ಚಾರಿತ್ರದ ಒಂದು ಬಿಂದು ನಾನು ಲಿಂಗ ಬಿಂದು ನಾನು ಅದನ್ನು ಅನುಭವಿಸ್ತೀನಿ ಆನಂದಿಸ್ತೀನಿ ಅದರಲ್ಲಿ ಅಡಗಿ ಸಂತೋಷ ಪಡ್ತೀನಿ ಅಂತ ನನ್ನ ವ್ಯವಹಾರಗಳು ನನ್ನ ಮಾತುಗಳು ನನ್ನ ರೀತಿಗಳು ನನ್ನ ನಡತೆಗಳು ಕೃತಿಗಳು ಎಲ್ಲ ಅದಕ್ಕಾಗಿ ಅದರಿಂದಲೇ ಅದಕ್ಕೆ ಆಗಲೇ ಹೇಳಿದ್ರು ಲಿಂಗ ವಶದಿಂದ ಬಂದ ನಡೆಗಳು ಲಿಂಗ ವಶದಿಂದ ಬಂದ ನಡಿಗಳು ಲಿಂಗ ವಿರಿಸಿದಂತಿಪ್ಪದು ಲಿಂಗವಂತರು ನಾವು ಅಂಜಲಬೇಕೆ ಲಿಂಗವಂತರು
ಏನಾಗಬೇಕು? ಅಂಜಲದೇಕೆ ಯಾರಿಗೆ ಹೆದರೋದು? ಯಾಕೆ ಹೆದರೋದು? ಲಿಂಗ ವೀರಿಸಿದಂತಿಪ್ಪದು. ಕೂಡಲ ಸಂಗಮ ದೇವ ಭಕ್ತರ ಅಭಿಮಾನ ತನ್ನದೆಂಬುವನಾಗಿ. ನಾನು ಲಿಂಗದ ಭಕ್ತ, ಲಿಂಗ ನನ್ನೊಳಗ ಭಕ್ತ, ನಾನಲ್ಲ ಬೇರೆ ಲಿಂಗ ಬೇರೆ ಎಲ್ಲ ಭಕ್ತ ದೈಹಿಕ ದೇವ ಅನ್ನೋ ಭಾವ ಬಂದುಬಿಟ್ರೆ ಎಲ್ಲ ನಮ್ಮನ್ನು ಕಾಪಾಡೋ, ನಾವನ್ನೇ ನೋಡೋ, ನಾವನ್ನೇ ಮಾಡೋ, ನಾವನ್ನೇ ಮಾಡಿಸೋ, ನಾವನ್ನೇ ಮಾಡೋದು ಅದಕ್ಕಾಗಿ, ಮಾಡಿಸೋದು ಅದಕ್ಕಾಗಿ, ಮಾಡುವ ಮಾಡಿಸಿ ಬಂದ ಉಳಿದ ನಿಲುಕಡೆ ಒಂದೇ 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 ಈ ಅನುಭಾವದ ಬೆಳಕನ್ನು ಇಟ್ಕೊಂಡು ಹೋಗಬೇಕು ಅಂತ ಶರಣರು ಅಂದುಕೊಟ್ರು. ಆದರೆ 12ನೇ ಶತಮಾನದಲ್ಲಿ ಅವು ಯಾವ ಗೀಜ್ ಪಾರ್ಟಿಗಳಾಗಿರಲಿಲ್ಲ. ಅವರೆಲ್ಲ ಅದ್ಭುತವಾಗಿ ಬಂದವರು, ಸತ್ಯಶುದ್ಧವನ್ನು ಅನುಭವಿಸ್ತವರು, ಆ ಶುದ್ಧತೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡ್ರು. ಆ ನಂತರ ಇಂಥದೇ ಬೆಳೆದು ಬಿಟ್ರೆ ನಮ್ಮ ಆಟ ನಡೀಲಿಕ್ಕಿಲ್ಲ ಅಂತ ಹೇಳಿ ಒಬ್ಬ ದಡ್ಡ ಇನ್ನೊಬ್ಬ ಎಡ್ಡ ಸೇರಿಕೊಂಡು ಮೈ ಮೇಲೆ ಕೊಡ್ಡ ಹಾಕೊಂಡ್ರೆ ಬಹಳ ಸುಂದರವಾಗಿ ಒಬ್ಬರು ಬರೀತಾರೆ. ತತ್ವಪದಕಾರ ಬೊಮ್ಮನಸೂರು ಸಿದ್ಧಪ್ರಭುಗಳು ಅಂತ ಒಂದು ಸಣ್ಣ ಮಾತು ಬರೀತಾರೆ. ಏನಾಯ್ತು 12ನೇ ಶತಮಾನದಲ್ಲಿ ಎಷ್ಟು ಚೆನ್ನಾಗಿತ್ತಲ್ಲ, ಅವರು ತಮ್ಮದೇ ಆದ ಶಬ್ದದಲ್ಲಿ ಬರೀತಾರೆ. ಶಬ್ದ ನೋಡ್ರಿ ಹಂಗೆ ದುಡಿಸ್ಕೋತಾರೆ ಅಂತ. ದೊಡ್ಡ ಮನಜಾನ ಬಳಿ ಒಬ್ಬ ದಡ್ಡ, ದೊಡ್ಡ ಮನಜಾನ ಬಳಿ ಒಬ್ಬ ದಡ್ಡ, ದಡ್ಡನ ಮಾತು ಕೇಳಿದ ಒಬ್ಬ ಎಡ್ಡ, ಎಡ್ಡನ ಮಾತು ಕೇಳಿ ಕಳ್ಕೊಂಡ ಗುಡ್ಡ, ಗುಡ್ಡ ಹೋದ ಮ್ಯಾಲೆ ಬಿತ್ತಪ್ಪ ಕೊಡ್ಡ. 12ನೇ ಶತಮಾನದಲ್ಲಿ ಬಸವಣ್ಣ ಶರಣರು ಏನು ಮಾಡಿದ್ರು, ಬಸವಣ್ಣ ಹೆಂಗಿದ್ರು ಅನ್ನೋದನ್ನ ಹೆಂಗೆ ಬರದಾರ? ಹಂಗ ಓದಿದ್ರೆ ಏನು ತಿಳಿಯಲ್ಲ. ದಡ್ಡ, ಎಡ್ಡ, ಗುಡ್ಡ, ಕೊಡ್ಡ ಇಷ್ಟು ತಿಳಿತೈತಿ ನಮ್ಗ. ಅಂದ್ರೆ ತತ್ವದ ಅನುಭವ ಇದ್ದವ್ರು ಹೆಂಗ ಅವ್ರ ಅನುಭವಿಸೋದು ಹೆಂಗ? ದೊಡ್ಡ ಮನಜಾನ ಬಳಿ ಒಬ್ಬ ದಡ್ಡ. ದೊಡ್ಡ ದೊಡ್ಡ ಮನುಷ್ಯರು ರಾಜ ಮಹಾರಾಜರು ಅಂತಿದ್ರಲ್ಲ ಬಿಜ್ಜ, ಅವ್ರ ಹತ್ರ ಸುತ್ತಮುತ್ತಿರೋರೆಲ್ಲ ಎಡ್ರು. ಯಾರು? ಪುರೋಹಿತಶಾಹಿ, ರಾಜ್ಯಶಾಹಿ, ಪುರೋಹಿತಶಾಹಿ ಎರಡು ಕೂಡಿತ್ತು. ಪುರೋಹಿತಶಾಹಿ ಕೊಂಡಿ ಮಂಚಣ್ಣನ ಮಾತನ್ನ ಈ ದಡ್ಡ ದೊಡ್ಡ ಮನುಷ್ಯ ಕೇಳ್ದ. ಶಾಂಡ್ರ ಮಾಡಿದ ಕೆಲಸ ಅವರು ಬಹಳ ಚಲೋ ಮಾಡ್ತಿದ್ರು, ಬಹಳ ಚೆನ್ನಾಗಿತ್ತು. ಬಿಜ್ಜಳನ ಸಾಮ್ರಾಜ್ಯ ಸುಖಕರವಾಗಿತ್ತು, ಸಂಪದ್ಭರಿತವಾಯಿತು, ಕೀರ್ತಿಶಾಲಿಯಾಗಿತ್ತು. ಆದ್ರೆ ಈ ಎಡ್ಡ ಜನರಿಗೆ ಸುಮ್ಮನ್ಕೊಂಡ್ರಾಕಾಗಲ್ಲ, ತಂದೇನು ನಡೆಯೋದಿಲ್ಲಲ್ಲ ಬ್ಯಾಳಿ. ಅದಕ್ಕೆ ಹೋಗಿ ಹೇಳದ ಆ ದಡ್ಡನ ಮಾತು ಕೇಳದ ಈ ಎಡ್ಡ. ಎಡ್ಡ ಆತಿದ ಹೇ ಹೌದ ಎಲ್ಲ ಕುಲಗೆಡಿಸ್ತ. ಏನ್ರಿ ಕುಲ? ಕುಲ ಇದ್ರೆ ತಾನೇ ಕೆಡಿಸೋದು? ಇರೋದಲ್ಲೇ ಮಾನವ ಕುಲ. ನೀವು ಮಾಡ್ಕೊಂಡಿರೋ ಕುಲ ಕುಲ ಅನ್ನೋದೆಲ್ಲ ನಿಮ್ಮ ಒಂದು ದುರ್ಭಾವ, ದುರ್ವಿಚಾರ, ದುರಾಸೆ, ದುರಾಚಾರದಿಂದಾಗಿತ್ತು. ಆದರೆ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಪರಿಸ್ಥಿತಿ ಇರಲಿಲ್ಲ. ಬಹಳ ಬಸವಣ್ಣನ ಬಸವಣ್ಣನಷ್ಟು ಬಸವಣ್ಣನೇ ಸಮ ಅಂತ ಎಲ್ಲರೂ ಯಾಕೆ ಬರೀತಾರಂದ್ರೆ ಪುರೋಹಿತ ಶಾಹಿ ರಾಜ್ಯಶಾಹಿ ಎರಡೂ ಇಟ್ಕೊಂಡು ಒಟ್ಟಿ ಜಗಳಂಗ ಸಮಾಧಾನವಾಗಿ ಇಷ್ಟು ಜನ ಅನುಭಾವಿಗಳು ರೂಪುಗೊಂಡ್ರಲ್ಲ, ಇದು ಈ ಜಗತ್ತಿನ ಇತಿಹಾಸದಲ್ಲೇ ಇಲ್ಲ. ಹಿರಿಯ ಅನುಭಾವಿಗಳಾದ ಶರಣೆ ವಾಗ್ದೇವಿ ತಾಯಿಯವರ ಚಿಂತನೆಯ ಮುಂದುವರೆದ ಭಾಗವನ್ನ ವೀಕ್ಷಿಸೋಣ. ಅದಕ್ಕೂ ಮುನ್ನ ಒಂದು ಸಣ್ಣ ವಿರಾಮ. ವಿರಾಮದ ನಂತರ ನಿತ್ಯ ದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಅಜ್ಜಂಪುರ ಶೆಟ್ಟರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದಲ್ಲಿ ಹಿರಿಯ ಅನುಭಾವಿಗಳಾದ ಶರಣೆ ವಾಗ್ದೇವಿ ತಾಯಿಯವರು ಕಲ್ಯಾಣ ಸಾಮ್ರಾಜ್ಯ ಹೇಗೆ ಅವಸಾನಕ್ಕೆ ಒಳಗಾಯಿತು, ಅಪ್ಪ ಬಸವಣ್ಣನವರು ತಮ್ಮಷ್ಟಿಗೆ ಇರುವಂತಹ ಗುಡ್ಡ, ಪೌರೋಹಿತ ಶಾಹಿಗಳ ಮಾತನ್ನು ಕೇಳಿ ಅಂತಹ ಗುಡ್ಡವನ್ನು ದೂರ ಮಾಡಿದ ಕಲ್ಯಾಣದ ಅರಸ ನಂತರದ ದಿನಗಳಲ್ಲಿ ಅವಸಾನದ ಆಪತ್ತನ್ನು ಆಹ್ವಾನಿಸಿಕೊಂಡಿದ್ದ ಎನ್ನುತ್ತಾ ತಮ್ಮ ಚಿಂತನೆಯನ್ನು ಮುಂದುವರಿಸುತ್ತಿದ್ದಾರೆ. ಬನ್ನಿ ಕಿವಿಯಾಗೋಣ. ಬಸವಣ್ಣ ಅಂದ್ರೆ ತನ್ನಿಂದ ತಾನೇ ಇರತಕ್ಕಂಥ ಗುಡ್ಡಿದ್ದಂಗ, ತನ್ನಷ್ಟಕ್ಕೆ ತಾನೇ ಇರತಕ್ಕಂಥ ಗುಡ್ಡ.
ಆ ಗುಡ್ಡನ್ನ ಕಳ್ಕೊಂಡ ಆಮೇಲೆ ಏನಾಯ್ತಪ್ಪ ಅಂದ್ರೆ ಇಡೀ ಬಿಜ್ಜಳ ಸಾಮ್ರಾಜ್ಯ ಶರಣರ ಒಂದು ಅನುಭವದ ಮೇಲೆ ಅವೆಲ್ಲ ಗುಡ್ಡ ಹೋದ ಮೇಲೆ ಬಿತ್ತಪ್ಪ ಕೊಡ್ಡ ಒಂದು ದುರಂತಕ್ಕೆ ಒಳಗಾಯ್ತು. ಕೊಡ್ಡ ಅಂದ್ರೆ ದುರಂತ. ಈ ದುರಂತಕ್ಕೆ ಒಳಗಾಗಿದ್ದು ಅಂದಿನ ಪುರೋಹಿತಶಾಹಿ ಮಾತು ರಾಜಶಾಹಿ ಮಾತು ಕೇಳಿ. ಇವತ್ತು ಪ್ರಜಾಪ್ರಭುತ್ವ ಅಲ್ವಾ, ಇವರಿಗೆ ತಿಳಿಯೋದಿಲ್ಲ. ಇಷ್ಟು ಸಾರಿ 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 ಹೇಳ್ತಾ ಇದ್ದಾರೆ ಮಾನ್ಯತೆ ಮಾನ್ಯತೆ, ಅಷ್ಟೇ ಶಬ್ದ ಅರ್ಥ ಆಗಲ್ವಾ? ಎಷ್ಟಾರು ಎಷ್ಟಾರು ನಾಚಿಕೆಡತನದಿಂದ ವರ್ತಿಸೋದು. ದೊಡ್ಡ ದೊಡ್ಡ ಪ್ರಜ್ಞರು ದೊಡ್ಡ ದೊಡ್ಡ ಮಠಸ್ಥರು ಹೇಳ್ತಾರೆ, ಏ ಬೇರೆ ಧರ್ಮ ಮಾಡಬೇಡಿ, ಹೊಸ ಧರ್ಮ ಮಾಡಿಬೇಡಿ, ಹೊಸ ಧರ್ಮ ಮಾಡ್ತೀರ ನಾನು ಅರ್ಶನ ಕುಂಕುಮ ಕೊಟ್ಟು ಹೇಳಿವ. ಸತ್ಯವನ್ನು ಹೇಳಿದ್ದಾರೆ, ಎಲ್ಲರೂ ಸತ್ಯವಾಗಿ ಅನುಭವಿಸ್ಲಿಕ್ಕೆ ಬರುತ್ತೆ ಅನ್ನೋ ಸತ್ಯ ಬಹಳ ದೊಡ್ಡ ಸಿದ್ಧಾಂತ ಹೇಳಿದ್ದಾರೆ ಅನ್ನೋದು ಒಂದು ಹೊಸತು. ನಮ್ದು ವೇದ ಶಾಸ್ತ್ರ ಪುರಾಣ ಆಗಮ ಎದಕ್ಕೂ ಸಂಬಂಧ ಇಲ್ಲದೆ ಇರೋದು, ಮಾನವ ಕುಲಕ್ಕೆ ಸಂಬಂಧ ಇರೋದು. ಯಾವ ಕುಲಕ್ಕೆ? ಮಾನವ ಕುಲಕ್ಕೆ. ಮೇಲ ಜಾತಿಯವರಿಗೆ ಅಂತ ಅಲ್ಲ, ಕೀಳ ಜಾತಿಯವರಿಗೆ ಇಲ್ಲ ಅಂತ ಅಲ್ಲ, ಮೇಲ ಜಾತಿ ಕೀಳ ಜಾತಿ ಇಲ್ಲ, ಆತ್ಮ ಜ್ಯೋತಿ ಉಳ್ಳವರಿಗೆಲ್ಲ ಅಂತ ಹೇಳಿರೋದು. ಇಂಥದ್ದೊಂದು ಜಗತ್ತಿನಾಗೆ ಇಲ್ಲ. ಆದ್ರಿಂದ ಪ್ರಜಾಪ್ರಭುತ್ವದ ಸೂತ್ರಗಳು ಇವತ್ತೇನು ಹೇಳ್ತಾ ಇದಾವೆ ಅಂದ ಎಲ್ಲ ಅನುಭವ ಮಂಟಪದಲ್ಲಿ ಅಂದೇ ಶರಣರು ಹೇಳಿಬಿಟ್ಟಿದ್ರು. ಪ್ರಜಾಪ್ರಭುತ್ವ, ವಾಟ್ ಈಸ್ ಮೆಂಟ್ ಬೈ ಡೆಮೋಕ್ರಸಿ? ಏನು ಡೆಮೋಕ್ರಸಿ ಅಂದ್ರೇನು? ಪ್ರಜೆ, ಪ್ರಜಾಪ್ರಭುತ್ವ ಹೌದಾ? ಪ್ರಜಾ ಅಂದ್ರೆ ಏನು? ಒಬ್ಬೊಬ್ರು ಪ್ರಜಾನೆ ಅಲ್ಲ, ಪ್ರಜೆಗಳೇ ಪ್ರಭುಗಳು ಅಲ್ವಾ? ಅದನ್ನ ಶರಣರು ಅವತ್ತು ಹೇಳಿದ್ರು, ನಿಮಗೆ ನೀವೇ ಪ್ರಭುಗಳು. ಪ್ರಜಾಪ್ರಭುತ್ವ ಅಲ್ಲ ಅದು, ಪ್ರಜೆಗಿಂತ ಮಿಗಿಲಾದ ಪ್ರಜ್ಞಾಪ್ರಭುತ್ವದಿಂದ ವರ್ತಿಸ್ರಿ. ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಮಾತಾಡ್ಲಿಕ್ಕೆ ಅವಕಾಶ ಇತ್ತು. ವಾಕ್ ಸ್ವಾತಂತ್ರ್ಯ, ಆಚಾರ ಸ್ವಾತಂತ್ರ್ಯ, ವಿಚಾರ ಸ್ವಾತಂತ್ರ್ಯ, ಮೂರು ಇವರ ಡೆಮೋಕ್ರಸಿ. ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅನ್ನೋದು. ಈಗ ಬೈ ದಿ ಪೀಪಲ್ ಏನಾಯ್ತು? ಬೈ ದಿ ಪೀಪಲ್, ಆಫ್ ದಿ ಪೀಪಲ್, ಫಾರ್ ದಿ ಪೀಪಲ್. ಅರ್ಥ ಆಗತ್ತಲ್ಲ, ಸಣ್ಣಾಗೆ ಅರ್ಥ ಮಾಡ್ಕೋಬೇಕಾಗ. ನಿಮ್ಮಿಂದಲೇ, ನಿಮಗಾಗಿಯೇ, ನಿಮ್ಮದೇ ಲಿಂಗ, ನಿನ್ನದೇ ನಿನಗಾಗಿಯೇ ನೀನೇ ಎಲ್ಲವೂ. ಅದೇ, ಅದು ಬಿಟ್ಟು ಏನೂ ಅಲ್ಲ. ಯಾರ್ಯಾರು ಹೇಳಿದ್ರಿ ಅದು ಅವರವರೇ, ಎಲ್ಲರೂ ಅವರೇ. ಭಿನ್ನೆಯಲ್ಲಿ ಭಿನ್ನವೇ ಇಲ್ಲದ ಬದುಕನ್ನ, ಭಿನ್ನತೆಯೇ ಇಲ್ಲದ ಒಂದು ಭಾವನೆಯನ್ನ, ಸುಂದರವಾದ ಬದುಕನ್ನ ರೂಪಿಸ್ಕೊಳ್ಳಿಕ್ಕೆ ಆ ನಮ್ಮ ನಮ್ಮ ಅಸ್ತಿತ್ವದ ಇರುವಿಕೆಯನ್ನು ತೋರಿಸಿಕೊಟ್ಟೋದು ವಚನ. ಅನುಭವ ಮಂಟಪ ಸಾರಿದ್ದು ಅದನ್ನೇ. ಆದ್ರಿಂದ ನಮ್ಮ ಅಸ್ಮಿತೆಯನ್ನ, ನಮ್ಮ ಅಸ್ತಿತ್ವ, ನಮ್ಮ ನಮ್ಮ ಇರುವಿಕೆಯನ್ನ ನಾವು ಇವತ್ತಿಗೂ ತಿಳಿಸೋ ಕ್ರಿಯೆ ಮಾಡಬೇಕು. ಅನುಭವ ಮಂಟಪ ಅಂದ್ರೆ ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ, ನಿಮ್ಮ ಮನೆ ಮನೆಗಳೇ ಮಠಗಳಯ್ಯ ಅಂತ 12ನೇ ಶತಮಾನದಲ್ಲಿ ಶರಣ ಹೇಳಾರೆ. ಮನಸ್ಸಿನಲ್ಲಿ ಠಕ್ಕು ಠವಳು ಇಲ್ಲದುದೇ ಮಠ. ನಮ್ಮ ಮನಸ್ಸಿನಲ್ಲಿ ಠಕ್ಕು ಠವಳಿದ್ರೆ ಮಠ, ಮಠನೂ ಅಲ್ಲ ಮನೇನೂ ಅಲ್ಲ. ನಮ್ಮಿಂದ ಮನೆ ಆಗೈತೆ ಅಲ್ಲ, ಮನೆ ಆಗಿರೋದು ನಮ್ಮಿಂದ, ಇರೋರು ನಾವು. ಅಷ್ಟು ತಿಳಿಲಿಲ್ಲ ಅಂದ್ರೆ ಏನ್ ಮಾಡೋದು ನಾವು? ನಮ್ಮ ಮನೆ ಮಠ ಆಗ್ಬೇಕಂದ್ರೆ ಠಕ್ಕು ಠವಳಿಲ್ಲದ ಸಮಾಧಾನವಾದ, ಶಾಂತವಾದ, ಸುಂದರವಾದ, ಸಹಜವಾದ, ಸತ್ಯ ಸಹಜ ಸದ್ಭಾವ ಸದ್ವರ್ತನೆಯ ಸದ್ವತ್ತ ಈ ಬದುಕನ್ನ ರೂಪಿಸ್ಕೊಂಡ್ರೆ ಮನೆ ಮನೆಯೇ ಮಠ ಆಗ್ಬೇಕು, ಮನೆಯ ತಾಯಿ ತಂದೆಯೇ ಗುರು ಜಂಗಮರಾಗಬೇಕು. ಅಂಥವರಿಂದಲೇ ಮನೆ ಮಕ್ಕಳಿಗೆ ಸಂಸ್ಕಾರ ಸರಿಗೆ ಸಿಗಬೇಕು. ಆ ನಂತರ ಯಾವುದು ಮಠಗಳಿದಾವೋ ಅವೆಲ್ಲವನ್ನು ಮಂಟಪಗಳೇ ಆಗಬೇಕು.
ಬರೀ ಅನುಭವ ಅನುಭಾವ ಪ್ರೀತಿ ಪ್ರೇಮ ಹಂಚಿಕೊಂಡು ಬದುಕೋದು ಹೊಂದ್ಕೊಂಡು ಬದುಕೋದು ಒಬ್ಬರಿಗೊಬ್ಬರು ಜಗಳ ಆಡದೆ ಇರೋದು ಒಬ್ಬರಿಗೊಬ್ಬರು ದ್ವೇಷಿಸ್ತಿ ಇರೋದು ಎಲ್ಲರಿಗೆ ತಮ್ಮ ತಮ್ಮ ಮೂಲ ಅಸ್ತಿತ್ವವನ್ನು ತಿಳಿಸುವ ಒಂದು ಪ್ರಕ್ರಿಯೆ ಏನು ಅಷ್ಟಾಯನ ಪಂಚಾಚಾರ ಶಿಸ್ತಲ ಅನ್ನೋದು ನಮ್ಮನ್ನು ಹೇಳಾರ ಮಾನವ ಕೃತಿಯಲ್ಲಿ ತಂದು ತಿಳಿಸಿ ಹೇಳಾರ ನಾವು ಇವರು ನಮ್ಮ ಸಂಪತ್ತಿದು ನಮ್ಮ ಸಂಪತ್ತು ಹೊರಗಿಂದ ಯಾವುದೂ ಬರುವುದಿಲ್ಲ ಎಲ್ಲ ಒಳಗೈತೆ 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 ಬಳಸ್ಕೊಳ್ಳೋಣ ಬಳಸ್ಕೊಳ್ಳೋಣ ಅಂತ ಹೇಳೋ ಅನುಭವ ಮಂಟಪಗಳೇ ಆಗ್ಬಿಟ್ರೆ ನಮಗೆ ನಾವ ಸ್ವಾಮಿ ಆದ್ರಿಂದ ಈ ಒಂದು ಸಂಘಟನೆ ಸೂತ್ರಕ್ಕೆ ನಮ್ಮ ಸುಂತಿಕೆ ನಮಗೆ ಅರ್ಥ ಆಗಬೇಕು ವಚನಗಳು ನಮಗೆ ಮಾರ್ಗದರ್ಶಕ ದೀಪ್ತಿ ಆಗಬೇಕು ವಚನ ನಮ್ಮ ಬದುಕಿನ ಪೂರ ಸಂಪತ್ತು ಅಂತ ಭಾವಿಸಬೇಕು ನಾವು ಯಾವ ಗಳಿಸಿ ಸಂಪತ್ತು ನಮ್ಮ ಹಿಂದೆ ಒಂದೂ ಬರುವುದಿಲ್ಲ ಆದರೆ ಒಂದು ವಚನ ಓದಿ ಸಂತೋಷ ಪಡ್ರಿ ಇಡೀ ದಿನ ಆನಂದವನ್ನು ಕೊಡ್ತಾ ಇರುತ್ತೆ ಅಷ್ಟು ಸಾಮರ್ಥ್ಯ ಆ ಒಂದು ಅನುಭವ ಸಂಪತ್ತಿಗೆ ಇದೆ ಗುರುಲಿಂಗ ಪೆದ್ದಿಗಳು ಹೇಳ್ತಾರೆ ವೇದವನ್ನು ಓದಿ ಕೇಳಿ ವೇದದ ಮರ್ಮವನ್ನು ಅರಿದ ಫಲ ದಾಸೋಹವಯ್ಯ ಶಾಸ್ತ್ರವನ್ನು ಓದಿ ಕೇಳಿ ಶಾಸ್ತ್ರದ ಮರ್ಮವನ್ನು ಅರಿದ ಫಲ ದಾಸೋಹವಯ್ಯ ಪುರಾಣವನ್ನು ಓದಿ ಕೇಳಿ ಪುರಾಣದ ಮರ್ಮವನ್ನು ಅರಿದ ಫಲ ದಾಸೋಹವಯ್ಯ ಆಗಮವನ್ನು ಓದಿ ಕೇಳಿ ಆಗಮದ ಮರ್ಮವನ್ನು ಅರಿದ ಫಲ ದಾಸೋಹವಯ್ಯ ಪುರಾತನರ ಗೀತ ವಚನ ಪ್ರಸಂಗಾನುಭವದಲ್ಲಿ ದೃಷ್ಟ ಫಲ ಅಂದ್ರೆ ಇದೆಲ್ಲ ಯಾಕೆ ಹೇಳಿದಂದ್ರೆ ನಾವೆಲ್ಲ ದಾಸೋಹಿಗಳಾಗಬೇಕು ದಾಸೋಹಿ ಅಂದ್ರೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳತಕ್ಕಂತ ಒಂದು ವ್ಯವಸ್ಥೆಗೆ ಒಳಗಾಗಬೇಕು ನಮಗೆ ದಾಸೋಹ ಅಂದ ತಕ್ಷಣ ಅದನ್ನಾಗದು ದಾಸೋಹ ಅಂದ್ರೆ ಅಲ್ಲ ನಾನು ಇನ್ನೊಬ್ಬರಿಗೆ ಪ್ರಸಾದ ಆಗಬೇಕು ನಮ್ಮಿಂದ ಪ್ರಸನ್ನತೆ ಸಿಗಬೇಕು ಅವರಿಗೆ ಆ ಭಾವಕ್ಕೆ ನಮ್ಮ ತನುವಿನ ಭಾವ ದುಡಿಬೇಕು ಅನ್ನೋದು ಆ ರೀತಿಯೊಳಗ ದೃಷ್ಟಫಲ ದಾಸೋಹ ವೇದಶಾಸ್ತ್ರ ಪುರಾಣ ಆಗಮ ಶಾಸ್ತ್ರ ಪುರಾತನರ ಗೀತ ವಚನ ಪ್ರಸಂಗ ನೋಡಿ ದಾಸೋಹವಿಲ್ಲದಿದ್ದರೆ ಆ ಓದು ಗಿಳಿ ಓದಿದಂತೆ ಆಯ್ತಾ ಏನತ್ತಕ್ಕೂ ಏನು ಎದಕ್ಕೂ ಬಾತಿ ಇಲ್ಲವಯ್ಯ ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಅಂದರೆ ಅರ್ಚನೆ ಅರ್ಪಣೆ ಮತ್ತು ಅನುಭವ ಪ್ರಸಾದ ಸಂತೃಪ್ತಿ ಇದು ಬದುಕಿನ ಒಂದು ಧ್ಯೇಯವಾಗಿ ಶರಣರು ಕೊಟ್ಟರು ಆ ಅನುಭವದ ಸೂತ್ರದಿಂದ ನಾವು ಜನರನ್ನು ಸಂಘಟನೆ ಮಾಡಿ ಬಹಳ ಸ್ವಾರ್ಥಕ್ಕೆ ಒಳಗಾಗ್ತಾರೋ ಈ ಸಮಾಜ ಇತ್ತೀಚೆಗಂತೂ ಎಷ್ಟು ಸಂಗ್ರಹ ಮಾಡಿದ್ರು ಸಮಾಧಾನ ಇದ್ದಂಗ ಎಷ್ಟು ವೈಭೋಗವನ್ನು ಅನುಭವಿಸಿದ್ರು ಸಮಾಧಾನ ಇದ್ದಂಗ ಓಡಾಡಕ್ಕೆ ಒಂದು ಗಾಡಿ ಐತಾ ಸಮಾಧಾನ ಇಲ್ಲ ಅವ್ರಿಗೆ ಗಾಡಿಗಿಂತ ದೊಡ್ಡ ಗಾಡಿ ಅದಕ್ಕಿಂತ ಚಲೋ ಗಾಡಿ ಚಲೋದಕ್ಕಿಂತ ಚಲೋದು ಏನು ಚಲೋದು ಅದಕ್ಕೆ ವಾಯುಮದ ಏರಿದವರು ಅಂತಾರ ವಾಯುಮದ ಏರಿದ್ರೆ ಹಿಂಗೆ ಬದುಕು ಹಾಳಾಗಿ ಹೋಗುತ್ತಂತೆ ಅದಕ್ಕೆ ಶರಣರ ಸಿದ್ಧಾಂತ ಬಹಳ ಸರಳ ಸುಂದರ ಸ್ವಚ್ಛ ನಮ್ಮ ಬದುಕಿ ಎಷ್ಟು ಬೇಕಷ್ಟು ಸಾಕು ಎಲ್ಲರೂ ಬದುಕಲಿ ನಾವು ಬದುಕೋಣ ಎಲ್ಲರ ಬದುಕಿನಲ್ಲಿ ನಮ್ಮ ಬದುಕಿದೆ ಅನ್ನೋ ಸುಲಭ ಸಿದ್ಧಾಂತವನ್ನು ಈ ಲೆಟ್ಲಿ ಅನ್ನೋ ಬದುಕಿನ ಜೀವನ ಕಲಿಯನ್ನು ನಮ್ಮನ್ನು ನಾವು ನೋಡಿಕೊಳ್ಳತಕ್ಕಂಥ ಒಳಹಕ್ಕು ತಿಳಿದು ಬಾಳುವ ಕಲಿಯನ್ನು ಶರಣರು ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ನಾವು ಸಂಘಟನೆ ಮಾಡಿದರೆ ಸಾಧ್ಯ ಆಗುತ್ತೆ ಬರೀ ಮಾತಿನ ಸಂಘಟನೆ ಬಹಳ ದಿನ ಉಳಿಯೋದಿಲ್ಲ ಆದ್ದರಿಂದ ಮಾತು ನನ್ನ ಮಾತು ಕೇಳಲಿ ನನ್ನ ಮಾತು ಕೇಳಲಿ ಅನ್ನೋ ಭಾವ ಇರುತ್ತೆ ನಿಮ್ಮ ನಿಮ್ಮ ಮಾತು ನೀವು ಕೇಳ್ಕೊಳ್ಳಿ ಚಲೋ ಆಗತ್ತೆ ಅಂದರೆ ಒಳಗೆ ಏನು ಮಾಡಬೇಕು ಅನ್ನೋದು ನಮಗೆ ನಾವೇ ಕೇಳಿಕೊಂಡ್ರೆ ಚಲೋ ಮಾಡಲಿಕ್ಕೆ ಸಾಧ್ಯ ಅನ್ನೋದು ಶರಣರು ಹೇಳ್ತಾರೆ ಆ ರೀತಿಯಾಗಿ ನಾವು ನಡಿಲಿಕ್ಕೆ ಪ್ರಯತ್ನ ಪಡೋಣ ನಮ್ಮನ್ನು ನಾವು ಅರ್ಪಿಸಿಕೊಂಡು ಬದುಕೋದನ್ನು ಕಲಿಯೋಣ ಅಂತ ಹೇಳ್ತಾ ಶರಣರು ನೋಡಿದ್ರಲ್ಲ ವೀಕ್ಷಕರೇ ಲಿಂಗೈಕ್ಯ ಶರಣೆ ಪುಟ್ಟಮ್ಮ ಮತ್ತು ಲಿಂಗೈಕ್ಯ ಶರಣ ಬಸವರಾಜಪ್ಪ ಅಜ್ಜಂಪುರ ಶೆಟ್ರು ಸೇವಾ ಟ್ರಸ್ಟ್ ಹಾಗೂ ದಾವಣಗೆರೆಯ ಬಸವ ಬಳಗದ ವತಿಯಿಂದ ಹುಬ್ಬಳ್ಳಿಯಲ್ಲಿ ನಡೆದ 9ನೇ ಶರಣ ತತ್ವ ಕಮ್ಮಟದ ವಿಶೇಷ ನಿತ್ಯ ದರ್ಶನ ಕಾರ್ಯಕ್ರಮವನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಶರಣರ ಚಿಂತನೆಯನ್ನು ವೀಕ್ಷಿಸೋಣ ನಿರಂತರವಾಗಿ ಶ್ರೀ ಬಸವ ಟಿವಿಯನ್ನು ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ವೈಚಾರಿಕ ವೈಜ್ಞಾನಿಕ ಪ್ರಗತಿಪರ ಜ್ಞಾನವಾಹಿನಿ ಶರಣು ಶರಣಾರ್ಥಿ